ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಮಮದಾಪುರ ಅನ್ನುವಂತಹ ಗ್ರಾಮದಲ್ಲಿಯೂ ಕೂಡ ಇಂತಹದ್ದೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಮಮದಾಪುರದ ಇಬ್ಬರ ಮಧ್ಯೆ ಜಗಳವಾಗ್ತಾ ಇದ್ದು ಮಚ್ಚಿನಿಂದ ಕೊಚ್ಚಿ ವ್ಯಕ್ತಿಯ ಕೊಲೆಯಾಗಿದೆ. ಇನ್ನು ಆ ಕೊಲೆ ಆರೋಪಿಯನ್ನು ಸಹ ಪೊಲೀಸರು ಬಂಧಿಸಿದ್ದಾರೆ. ಗೋಕಾಕ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಕೊಲೆಯ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಇನ್ನು ಪೊಲೀಸರು ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಈ ಬಗ್ಗೆ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಎಸ್ಪಿ ಇದೀಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ದಿವಸ ಬೆಳಗ್ಗೆ ನಮ್ಮ ಗೋಕಾಕ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಮದಾಪುರ ಗ್ರಾಮದಲ್ಲಿ ವೀರೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಂದು ಕೊಲೆ ಪ್ರಯತ್ನ ಆಗಿದೆ ಅನ್ನೋಂಥ ಒಂದು ಮಾಹಿತಿ ನಮ್ಮ ಪೊಲೀಸರಿಗೆ ಸಿಗುತ್ತೆ. ತಕ್ಷಣ ನಮ್ಮ ಪೊಲೀಸರು ಧಾವಿಸಿ ಅಲ್ಲಿ ಆರೋಪಿಯೇ ವೀರಪ್ಪ ಈತನನ್ನು ಅಲ್ಲಿ ದೇವಸ್ಥಾನದಲ್ಲಿರ್ತಕ್ಕಂಥ ಜನರು ಅವನ್ನ ಹಿಡಿದು ಪೊಲೀಸರ ವಶಕ್ಕೆ ಒಪ್ಪಿಸ್ತಾರೆ. ತದನಂತರ ಸ್ಥಳ ಮತ್ತು ಮಾಹಿತಿಯನ್ನು ಪರಿಶೀಲಿಸಲಾಗಿ ಮಡ್ಡೆಪ್ಪ ಬಾಣಸಿ ಅಂತ ಹೇಳಿ ಅದೇ ಊರಿನವನು, ಮಮದಾಪುರದ ಊರಿನವನು, ಸುಮಾರು 10-10:30 ನಡುವೆ ಆ ದೇವಸ್ಥಾನದಲ್ಲಿ ಮಲಗಲಿಕ್ಕೆ ಬಂದಾಗ ಈ ಬೀರಪ್ಪ ಎಂಬಾತನು ಅವನಿಗೆ ಕೊಲೆ ಮಾಡೋ ಉದ್ದೇಶದಿಂದ ಅವನ ಹತ್ರ ಇರತಕ್ಕಂಥ ಕೊಯ್ತಾದಿಂದ ಹಲವಾರು ಬಾರಿ ಅವನ ಮೇಲೆ ಹಲ್ಲೆ ಮಾಡ್ತಾನೆ. ಅವನು ಮೃತನಾದಂಥ ಕೊಲೆಯ ಯತ್ನಕ್ಕೆ ಒಳಗಾದಂಥ ಮಡ್ಡೆಪ್ಪ ಅವನ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನಿಸಿದರೂ ಕೂಡ ಅವನು ಹಿಂದೆ ಬೆನ್ನು ಬಿದ್ದು ಅವನಿಗೆ ಕೊಲೆ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ತದನಂತರ ಮಡ್ಡೆಪ್ಪ ಇತನನ್ನು ಕೇಲಿ ಆಸ್ಪತ್ರೆಗೆ ಸೇರಿಸುತ್ತಾರೆ. ನಿನ್ನೆ ದಿವಸ ಸಂಜೆ ಸುಮಾರು 6 ಗಂಟೆ ಹೊತ್ತಿಗೆ ಅವನ ಸಾವಾಗುತ್ತದೆ. ಹಾಗಾಗಿ ಈ ಮುಂಚೆ ನಾವೇನು ಕೊಲೆ ಪ್ರಯತ್ನದ ಕೇಸನ್ನು ದಾಖಲಿಸ್ಕೊಂಡಿದ್ವಿ ಅದನ್ನ ಬದಲಾವಣೆ ಮಾಡಿ ಈಗ ಬೀರಪ್ಪನನ್ನು ಕೊಲೆಯ ಪ್ರಕರಣದ ಅಡಿಯಲ್ಲಿ ಕಾನೂನು ಪ್ರಕಾರ ಅವನಿಗೆ